ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೋಣಾಜೆ ಚಲೋ ಹಮ್ಮಿಕೊಂಡಿರುವ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಮುಖ್ಯ ಅತಿಥಿಗಳೇ ಹಾಗೂ ನಾಗರಿಕ ಬಂಧುಗಳೇ, ಮಹಿಳೆಯರೇ, ಪತ್ರಕರ್ತ ಮಿತ್ರರೇ, ಪೊಲೀಸ್ ಅಧಿಕಾರಿಗಳೇ, ಇಂದು ಇಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪ್ರತಿಭಟನೆಯು ಇದು ಮುಸ್ಲಿಂ ಸಮುದಾಯದ ಅಸಹಾಯಕತೆಯನ್ನ ಎತ್ತಿ ಹಿಡಿತಾ ಇದೆ. ಇದಕ್ಕಿಂತ ಮೊದಲು ಇಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಮುಸ್ಲಿಮರ ಮೇಲೆ ನಿರಂತರವಾಗಿ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯಗಳು ನಡೀತಾ ಇತ್ತು. ಆದ್ರೆ ವಿಷಾದವೇನೆಂದ್ರೆ 80% ಗಿಂತಲೂ ಹೆಚ್ಚು ಮುಸ್ಲಿಂ ಮತವನ್ನ ಪಡೆದುಕೊಂಡು ಅಧಿಕಾರದ ಗದ್ದುಗೆಯಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ನಾವಿಂದು ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರೂ ಸೇರಿ ಸಾಮಾಜಿಕ ನಾಗರಿಕರಿಗಾಗಿ ಬೀದಿಗಿಳಿಯುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನು ನಾವು ಅರ್ಥೈಸಬೇಕಾಗಿದೆ. ಈ ರಾಜ್ಯದಲ್ಲಿ ಯಾವ ಸರ್ಕಾರ ಆಡಳಿತದಲ್ಲಿದೆ ಅಂತ ನಾವು ಯೋಚಿಸಬೇಕಾಗಿದೆ. ಬಿಜೆಪಿ ಸರ್ಕಾರನೋ ಅಥವಾ ಕಾಂಗ್ರೆಸ್ ಸರ್ಕಾರನೋ, ಬಿಜೆಪಿ ಸರ್ಕಾರನೋ ಅಥವಾ ಕಾಂಗ್ರೆಸ್ ಸರ್ಕಾರನೋ ಅಥವಾ ಬ್ಯಾಲೆನ್ಸಿಂಗ್ ಸರ್ಕಾರನೋ ಇಲ್ಲಿ ಅಧಿಕಾರದಲ್ಲಿರುವುದು ಎಂಬುದನ್ನು ನಾವು ನೋಡಬೇಕಾಗಿದೆ. ಕಳೆದ 15 ದಿನಗಳಿಂದ ಬೋಳಿಯಾರ್ನಲ್ಲಿ ಮಹಿಳೆಯರ ವಿರುದ್ಧ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ. ಪುರುಷರನ್ನು ಬಂಧಿಸುವ ನೆಪದಲ್ಲಿ ರಾತ್ರೋರಾತ್ರಿ ಕಳ್ಳರಂತೆ ಪೊಲೀಸರು ಮನೆಗಳಿಗೆ ನುಗ್ಗಿ ಮಹಿಳೆಯರನ್ನು ದೌರ್ಜನ್ಯಕ್ಕೊಳಪಡಿಸುವುದು, ಅದೇ ರೀತಿ ಮಕ್ಕಳನ್ನು ಭಯಭೀತಗೊಳಿಸುವುದು, ಮತ್ತು ಅಷ್ಟು ಮಾತ್ರ ಅಲ್ಲ ಗರ್ಭಿಣಿ ಮಹಿಳೆಯರಿಗೂ ಕೂಡ ಅವರನ್ನ ಹಿಂಸಿಸುವುದು, ಮಾನಸಿಕವಾಗಿ ಹಿಂಸಿಸುವುದು, ಅದೇ ರೀತಿ ಒಂದು ದಿನವಿಡೀ ಮಹಿಳೆಯನ್ನು ಸ್ಟೇಷನ್ ನಲ್ಲಿ ಕೂರಿಸಿ ಒಂದು ಹೊತ್ತು ಊಟವನ್ನು ಅಥವಾ ನೀರನ್ನು ಕೂಡ ನೀಡದೆ ಕ್ರೌರ್ಯ ಮೆರೆದಂತಹ ಘಟನೆ ಇದು ಬೇರೆಲ್ಲೂ ಅಲ್ಲ, ನಮ್ಮ ಜಿಲ್ಲೆಯ ಬೋಳಿಯಾರ್ನಲ್ಲಿ ನಡೆದಿರೋದು. ಇಲ್ಲಿ ನಾವು ಅರ್ಥೈಸಬೇಕಾಗಿದೆ, ನಮ್ಮ ಮತವನ್ನು ಪಡೆದಂತಹ ನಮ್ಮ ಶಾಸಕರು ಇಂದು ನಮ್ಮ ಪರವಾಗಿ ಇಲ್ಲ. ನಮ್ಮ ಮತವನ್ನು ಪಡೆದಂತಹ ಒಬ್ಬ ಮುಸ್ಲಿಂ ಶಾಸಕ ಎಂದು ನಾವು ಮತವನ್ನು ನೀಡಿದ್ದೇವೆ, ಆದ್ರೆ ಇಂದು ಅವರು ದುಬೈಯ ಸವಿಯನ್ನುಣ್ಣುತ್ತಿದ್ದಾರೆ, ದುಬೈಯಲ್ಲಿ ಸುತ್ತಾಡ್ತಿದ್ದಾರೆ. ಇಲ್ಲಿ ಪೊಲೀಸರಿಗೆ ನನಗೆ ಕೇಳುವಂತದ್ದು, ನಿಮ್ಗೆ ಅಮಾಯಕ ಮುಸ್ಲಿಮರೇ ನಿಮ್ಗೆ ಬೇಕಾ? ಇಲ್ಲಿ ನಿಮ್ಗೆ ಅರೆಸ್ಟ್ ಮಾಡೋಕೆ ಅಮಾಯಕ ಮುಸ್ಲಿಮರೇ ಬೇಕಾ? ಅಲ್ಲಿ ಪ್ರಜ್ವಲ್ ನಂತಹ ಕಾಮುಕರನ್ನ ನೀವು ಯಾಕೆ ಅವರ ಮನೆ ಮುಂದೆ ಯಾಕೆ ನೀವು ಲಾಠಿ ಪ್ರಹಾರವನ್ನ ಮಾಡಲಿಲ್ಲ? ಇಲ್ಲಿ ನಿಮ್ಮ ಲಾಠಿಯನ್ನ ಮುಸ್ಲಿಮರ ಮೇಲೆ ನೀವು ಕೇವಲ ಯೂಸ್ ಮಾಡ್ತೀರಾ? ಒಂದು ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಾಚ್ಯವಾಗಿ ನುಡಿದಂತಹ ಬಟ್ಟನ ಮನೆಯ ಮುಂದೆ ಯಾಕೆ ನಿಮ್ಮ ಲಾಠಿ ಪ್ರಹಾರ ನಡೀಲಿಲ್ಲ? ಯಾಕೆ ಆ ಮನೆಗೆ ನುಗ್ಗಿ ನೀವು ಬಾಗಿಲು ಮುಡಿದು ಮಹಿಳೆಯರಿಗೆ ದೌರ್ಜನ್ಯವೆಸಗಲಿಲ್ಲ? ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಬೇಕಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಯಾಕೆ ನೀವು ಈ ರೀತಿಯ ತಾರತಮ್ಯವನ್ನ ಮಾಡ್ತಾ ಇದ್ದೀರಾ? ನಿಮ್ಮ ಲಾಠಿ ಯಾವಾಗ್ಲೂ ವರ್ಕೌಟ್ ಆಗುದಿಲ್ಲ, ನಿಮ್ಮ ಲಾಠಿ ಯಾವಾಗ ವರ್ಕೌಟ್ ಆಗ್ತದೆ ಅಂತ ಹೇಳಿದ್ರೆ ಅದು ಮುಸ್ಲಿಮರ ಅಮಾಯಕರ ಬಡ ಜನತೆಯ ನಾಗರಿಕರ ಮೇಲಾಗಿರ್ತದೆ. ನೀವು ನೆನಪಿಟ್ಟುಕೊಳ್ಳಿ, ನಾನು ಎಲ್ಲಾ ಪೊಲೀಸರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವೊಂದು ದರ್ಪ ತೋರಿಸುವಂತಹ ಪೊಲೀಸರ ಮೇಲೆ ನಾನು ಹೇಳ್ತಾ ಇದ್ದೇನೆ. ನೀವು ನೆನಪಿಟ್ಟುಕೊಳ್ಳಿ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಒಂದು ಕಾಲದ ಇದೇ ದೌರ್ಜನ್ಯಕ್ಕೊಳಪಟ್ಟವರು ನಿಮ್ಮನ್ನು ಇದೇ ರೀತಿ ಬೀದಿಯಲ್ಲಿ ನಿಲ್ಲಿಸುವಂತಹ ಪರಿಸ್ಥಿತಿ ಇಲ್ಲಿ ಬರ್ಲಿಕ್ಕಿದೆ ಎಂಬುದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಹೇಗೆಂದರೆ ನೀವು ದೌರ್ಜನ್ಯ ನೀಡುವಂತಹ ಮನೆಯ ಮಕ್ಕಳು ಇದನ್ನ ವೀಕ್ಷಿಸ್ತಾ ಇರ್ತಾರೆ. ಆ ಮನೆಯಲ್ಲೇ ಮುಂದಿನ ಪ್ರತಿರೋಧದ ಕಿಡಿಗಳು ಉಜ್ವಲಿಸಲಿದೆ, ಮತ್ತು ಇದೇ ಅಧಿಕಾರಕ್ಕೆ ಅವರು ನಿಂತು ನಿಮ್ಮನ್ನ ಬೀದಿಯಲ್ಲಿ ನಿಲ್ಲಿಸುವಂತಹ ಕಾಲ ಅದು ಆದಷ್ಟು ಬೇಗ ಬರ್ಲಿಕ್ಕಿದೆ. ಆದ್ರಿಂದ ಪೊಲೀಸ್ ಅಧಿಕಾರಿಗಳೇ, ನೀವು ನೆನಪಿಟ್ಟುಕೊಳ್ಳಿ, ನೀವು ಯಾವುದೇ ದರ್ಪವನ್ನ ನೀವು ತೋರಿಸುವಾಗ ನೀವು ನೆನಪಿಟ್ಟುಕೊಳ್ಳಿ, ನೀವು ನಿಮ್ಮ ಏನು ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯವನ್ನ ನಿರ್ವಹಿಸಿ, ಬದಲಾಗಿ ಯಾರದೋ ಅಮಿಷಕ್ಕೋ ಅಥವಾ ಯಾರದೋ ಏನು ಯಾರದೋ ಅಮಿಷಕ್ಕೋ ಅಥವಾ ಯಾರದೋ ಒತ್ತಡಕ್ಕೆ ಮಣಿದು ನೀವು ನಿಮ್ಮ ಕರ್ತವ್ಯವನ್ನ ಮಾಡಬೇಡಿ. ಆದ್ರಿಂದ ನಾನು ಹೇಳ್ತಾ ಇರೋದು ಇಲ್ಲಿಯ ಬೋಳಿಯಾರ್ನ ಜನತೆಗೆ, ಇಲ್ಲಿ
ನೀವು ದೌರ್ಜನ್ಯಕ್ಕೊಳಪಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಶಾಸಕರಾಗಲಿ ಅಥವಾ ಆ ಶಾಸಕರನ್ನು ಮೆರೆಸಿದಂತಹ ಯಾವುದೇ ಚೇಳಗಳಾಗಲಿ ನಿಮ್ಮ ಮುಂದೆ ಬರಲಿಲ್ಲ. ಬದಲಾಗಿ ನಿಮ್ಮೊಂದಿಗೆ ಬಂದವರಾಗಿರ್ತಾರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರು ಹಾಗೂ ಕಾರ್ಯಕರ್ತರು. ಇದರಿಂದ ನಾವು ನೆನ್ಪಿಡ್ಬೇಕಾಗಿದೆ, ಮುಂದಿನ ಒಂದು ಇಲ್ಲಿ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳೆದಿರ್ತದೆ. ಆದ್ರಿಂದ ಎಲ್ಲರೂ ಕೂಡ ಇನ್ನು ಮುಂದಕ್ಕೆ ಆದರೂ ನಮ್ಮ ಈ ದೇಶದ ದಕ್ಷಿಣ ಕನ್ನಡ ಜಿಲ್ಲೆಯು ಎಚ್ಚೆತ್ತುಕೊಂಡು ನಮ್ಮನ್ನ ನಮ್ಮ ಮತವನ್ನ ಪಡೆದು ನಮಗೆ ದ್ರೋಹ ಮಾಡುವಂತಹ ಅಥವಾ ನಮಗೆ ಬೆನ್ನೆಲುಬಾಗಿ ನಿಲ್ಲದಂತಹ ಶಾಸಕರನ್ನ ಆರಿಸಬೇಡಿ. ಬದಲಾಗಿ ನಮಗೆ ಸಹಕರಿಸುವಂತಹ ನಮ್ಮ ಕಣ್ಣೀರೊರೆಸುವಂತಹ ಒಬ್ಬ ಶಾಸಕನನ್ನ ಒಬ್ಬ ಜನನಾಯಕ ಜನಸೇವಕನನ್ನ ಆಯ್ಕೆ ಮಾಡಿ. ಅದೇ ರೀತಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ, ಇಲ್ಲಿ ಏನು ಬೋಳಿಯಾರ್ನ ಮಹಿಳೆಯರಿಗೆ ಅಥವಾ ಬೋಳಿಯಾರ್ನ ಜನತೆಗೆ ಅನ್ಯಾಯವಾಗಿದೆಯೋ ಅವರಿಗೆ ನ್ಯಾಯವನ್ನ ಒದಗಿಸಿಕೊಡಿ. ಅದೇ ರೀತಿ ಅಮಾಯಕರನ್ನ ಬಂಧಿಸಿದ್ದೀರಾ, ಅವರನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸಿ ಎಂದು ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್. ಅಭಿನಂದನೆಗಳು.